ನಮಸ್ಕಾರ. ಈ ರಿಯಾಯಿತಿನ ಕೇಳಿ ನನಗೆ ತುಂಬ ಶಾಕ್ ಆಯಿತು. ಚಿತ್ರರಂಗದವ್ರಿಗೆ ಎಲ್ಲ ಸಮಯದಲ್ಲೂ ಮಹಾದ್ರೋಹ ಆಗಿದೆ, ಅನ್ಯಾಯ ಆಗಿದೆ. ಯಾಕಂದರೆ ಇದು ನಾವು ಭೂಮಿ ಮೇಲೆ ಹಾಕ್ತಾ ಇಲ್ಲ ಬಂಡವಾಳ, ಇದು ಕಲೆ ಮೇಲೆ ಹಾಕುವಂಥ ಒಂದು ಬಂಡವಾಳ. ಅದು ಬಿಸಿಯಾಗಿ ಅಡುಗೆ ಮಾಡಿ ತಕ್ಷಣ ಬಡಿಸಿದ್ರೆ ಹೇಗೆ ರುಚಿಯಾಗಿರುತ್ತೋ ಹಾಗೆ ಈ ಸಿನಿಮಾಗಳು ಮಾಡಿದ ದಿನಕ್ಕೂ ಇವತ್ತಿಗೂ 2 ವರ್ಷ 3 ವರ್ಷ ಆಗಿ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಚಿತ್ರಗಳು ಕೋಟ್ಯಂತರ ರೂಪಾಯಿ ಬಂಡವಾಳ ಹೂಡಿ ಸಿನಿಮಾ ಮಾಡಿದ್ದಾರೆ. ಇವತ್ತು ಅವರು ಪಿಕ್ಚರ್ಗಳನ್ನ ಬಿಡುಗಡೆ ಮಾಡೋಕ್ಕಾಗಲ್ಲ. ಹಾಗೂ ಇವತ್ತು ತೋರಿಸಿರುವಂಥ ರಿಯಾಯಿತಿ ಬಗ್ಗೆ ನೋಡಿದಾಗ 50% ಜನ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದಾಗ 50% ಜನ ಆ ಸಿನಿಮಾನ ನೋಡಿ ಆಮೇಲೆ ಬೇರೆ ಯಾವ್ಯಾವುದೋ ಪ್ಲ್ಯಾಟ್ಫಾರ್ಮಲ್ಲಿ ಅದು ಬರುತ್ತೆ ಅಂತಂತ ಹೇಳ್ತಾರೆ. ಇಲ್ಲ, ಒಂದು ಬಾಕ್ಸ್ ಆಫೀಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂತ ಹೇಳಿದ್ರೆ 1, 2, 3, 4, 5, 6, 10 ದಿವಸದಲ್ಲಿ ಆಗುವಂಥ ಆ ಕಲೆಕ್ಷನ್ಸು ಒಂದ್ಸರಿ ಯಾವಾಗ ನಿರ್ಮಾಪಕರಿಗೆ ಬಂದು ಸೇರುತ್ತೋ ಅವಾಗ ಅವ್ರ ಖರ್ಚು ವೆಚ್ಚಗಳನ್ನೆಲ್ಲ ಎಷ್ಟೋ ಅಳತೆಗೆ ಬ್ಯಾಲೆನ್ಸ್ ಆಗಿ ಅದು ಸರಿಯಾಗಿ ಹೋಗುತ್ತೆ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಇವತ್ತು ಈ 1/2 ಜನ ನೋಡಬೇಕು ಅನ್ನುವಂಥ ವಿಷಯ ಇದೆಯಲ್ಲ, ಇದು ತುಂಬ ನೋವು ಕೊಡ್ತಾ ಇದೆ. ಎಲ್ಲಿ ಹೋದರೂ ನಿರ್ಮಾಪಕರಿಗೆ, ಕಲಾವಿದರಿಗೆ, ನಿರ್ದೇಶಕರಿಗೆ, ಅದರಲ್ಲಿ ನಿರ್ಮಾಪಕರಿಗೆ ತುಂಬ ತುಂಬನೇ ನೋವು, ತುಂಬ ತುಂಬನೇ ಲಾಸ್ ಆಗ್ತಾ ಇದೆ ಇವತ್ತು ಆ ಪರಿಸ್ಥಿತಿ ನೆನೆಸ್ಕೊಂಡಾಗ. ಯಾಕಂದರೆ ನಮಗೆ ನಾವು ಹಾಕಿರೋ ಬಂಡವಾಳಕ್ಕೆ ನಾವು ಕಳ್ಕೊಂಡ್ರೆ ನಮ್ಮ ತಲೆ ಬರಹ. ಹಾಗಾದರೆ ಎಷ್ಟೋ ಇದೆ, ರೈತರಿಗೆ ವಿಮೆ ಇದೆ, ಇನ್ಯಾವುದೋ ಒಂದು ಮಾಡ್ತಾರೆ, ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ, ಸುಟ್ಟೋಗ್ಬಿಟ್ರೆ ಅದಕ್ಕೆ ಇನ್ಶೂರೆನ್ಸ್ ಇದೆ. ಆದರೆ ಸಿನಿಮಾ ಸುಟ್ಟೋದ್ರೂ ಅಲ್ಲ, ನಿರ್ಮಾಪಕ ಬೀದಿಗೆ ಬಂದರೂ ಅಲ್ಲ, ಕಲಾವಿದ ಹಾಳಾದರೂ ಅಲ್ಲ, ಎಲ್ಲರೂ ನಮ್ಮನ್ನು ನೋಡಿ ಆಡ್ಕೊಳ್ಳುವಂಥ ಜೀವನನ ನಾವು ಬಾಳ್ತಾ ಇದ್ದೀವಿ. ಇವತ್ತು ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ, ನೋವಾಗುತ್ತೆ ಮನಸ್ಸಿಗೆ ನಿಜವಾಗಲೂ. ಎಷ್ಟೋ ಮುಂದುವರೆದಿದ್ದೀವಿ ಅಂತ ಹೇಳಿಕೊಂಡು ಖಂಡಿತ ಚಿತ್ರರಂಗದಲ್ಲಿ ಮುಂದುವರೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿರ್ಮಾಪಕರ ಆ ಬಂಡವಾಳಕ್ಕೆ, ಅವ್ರು ಪಟ್ಟಿರೋ ಆ ಶ್ರಮಕ್ಕೆ ಅವರಿಗೆ ಕನಿಷ್ಠ ಒಂದು ಸಣ್ಣ ಬೆಲೆನೂ ಗೌರವನೂ ಇಲ್ಲ ಅಂತಂತ ಹೇಳಿದಾಗ ಅವರು ಅವ್ರು ಹಾಕಿರುವಂಥ ಬಂಡವಾಳಕ್ಕೆ ಅವ್ರ ಗತಿ ಏನಾಗಬೇಕು, ಏನಾಗಬಾರ್ದು ನಿಜವಾಗ್ಲೂ. ನೋವಾಗುತ್ತೆ ಮನಸ್ಸಿಗೆ ನಿಜವಾಗ್ಲೂ. ನನ್ನ ತಾಯಿಯವ್ರಿಗೆ ಹೀಗೇನೆ ನನ್ನನ್ನು ಬೆಳೆಸಬೇಕು ಅಂತ ಅವರು ಕಷ್ಟಪಟ್ಟು ಎಷ್ಟೋ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ದಾರೆ. ಆವತ್ತಿನ ಕಾಲಕ್ಕೇ ಎಷ್ಟು ದುಡ್ಡು ಬಂತು ಹೋಯಿತು ಅನ್ನುವಂಥದ್ದು ಗೊತ್ತಿಲ್ಲದಿರೇ ಬೆಳವಣಿಗೆ ಇಲ್ದಿರೋ ಪರಿಸ್ಥಿತಿನಲ್ಲೇ ಕಷ್ಟಪಟ್ಕೊಂಡು ಬರ್ತೀವಿ. ಇವಾಗ ಈ ಕೊರೋನಾ ಬಂದುಬಿಟ್ಟು